ಸಮಸ್ತ ಜನತೆಗೆ ನಮಸ್ಕಾರಗಳು. ನಾನು ಆರ್ ಬದ್ರಿನಾಥ್ ಎನ್ನೆಂಕಾಪುರ, ನೆಂಗ್ಲಿ ಎಂಕಾಪುರ. ಇವತ್ತು ನಮ್ಮ ಮಲ್ಲೇಕುಪ್ಪ ಮತ್ತು ಎನ್ನೆಂಕಾಪುರ ಕೆರೆ ಕೋಳಿ ಆಗಿರೋದು ಎಲ್ಲರಿಗೂ ಸಂತೋಷ ತಂದಿದೆ. ಸುಮಾರು 2017ರಲ್ಲಿ ಹೋಗಿದ್ದು, 2017ರಲ್ಲಿ ಕೋಳಿ ಹೋಗಿದ್ದು, ಇವಾಗ ಹೋಗಿ 2017ರಲ್ಲಿ ಎಲ್ಲ ಯಾವ ಕೆರೆನೂ ಹೋಗಿರಲಿಲ್ಲ, ನಮ್ಮ ಕೆರೆ ಮಾತ್ರ ಕೋಳಿ ಹೋಗಿತ್ತು. ಆವಾಗಲಿಂದ ಇದುವರೆಗೂ ಹೋಗಿಲ್ಲ. ಇವಾಗ ಕೆರೆ ಕೋಡಿ ಹೋಗಿ ಎಲ್ಲ ಕಡೆ ಬಾವಿಗಳಲ್ಲೆಲ್ಲ ಮೇಲೆ ಬಂದುಬಿಟ್ಟಿದೆ ನೀರು. ಹಿಂದಿನ ಕಾಲದಲ್ಲಿ ಏತಗಳು ಮತ್ತು ಕಬ್ಳೆ ಹೊಡೆಯಿತು, ದೊಡ್ಡವರು ಹೊಡಿತಾ ಇದ್ರು, 10 ಅಡಿ 15ರಲ್ಲಿ ಇತ್ತು. ಆ ಹಂಗೆ ಬಾವಿಗಳೆಲ್ಲ ಮೇಲೆ ಬಂದುಬಿಟ್ಟಿದೆ ಈ ಸಾರಿ. ಆದ್ದರಿಂದ ರೈತರಿಗೆಲ್ಲ ನಮ್ಮ ಊರಿಗೆಲ್ಲ ತುಂಬ ಸಂತಸವಾಗಿದೆ. ಇದುವರೆಗೆ ನಮ್ಮ ಸೋಮಶೇಖರ್ ನಾವು ಒಂದು ವಿಡಿಯೋ ಮಾಡಿದ್ವಿ, ಅದು ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಗಮನಕ್ಕೆ ಬಂದಿದೆ ಇಲ್ವೋ ಗೊತ್ತಿಲ್ಲ. ಇವಾಗ ನೀರೇನು ಇದೆ, ಅದು ಬೆಳೆ ಬೆಳೆದ್ರೆ ರೈತರಿಗೆ ಬೆಳೆ ಬರೋದು, ರೇಟ್ ಬರೋದು ತುಂಬ ಇಂಪಾರ್ಟೆಂಟ್, ಮುಖ್ಯವಾಗಿದೆ. ಆದ್ದರಿಂದ ಇದಕ್ಕೆ ಸರ್ಕಾರಗಳೆಲ್ಲ ಗಮನ ಕೊಟ್ಟು ಬೆಳೆ ರೈತರಿಗೆ ಹೆಂಗೆ ಬೆಳೆ ಬರಬೇಕು, ಬೆಳೆಗಳನ್ನು ಬೆಳೀತಾರೆ ಮತ್ತು ರೇಟ್ ಹೆಂಗೆ ಬರಬೇಕು ಅನ್ನೋದು ಸರ್ಕಾರ ಇದಕ್ಕೆ ಗಮನ. ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು 2016ರಲ್ಲಿ ಊರಿಗೆ ಬಂದೆ. ನಂದು ವೆಂಕಟಾಪುರ, ನಾನಿರೋದು ಬೆಂಗಳೂರು. ಊರಿಗೆ ಬಂದಾಗ ತುಂಬ ಖುಷಿ ಆಗ್ತಿದೆ. ಇದು ಫಸ್ಟ್ ಟೈಮ್ ನಾನು ಕೆರೆ ತುಂಬಿರೋದು ನೋಡ್ತಾ ಇರೋದು. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಇದನ್ನು ವಾತಾವರಣ ನೋಡಿ ನಮ್ಗೆ ಖುಷಿ ಆಯಿತು. ಅದಕ್ಕೆ ಬಾಗಿನ ಅರ್ಪಿಸ್ಬೇಕು ಅನಿಸ್ತು. ಅದಕ್ಕೆ ಊರಿನವರೆಲ್ಲ ಸೇರಿ ಬಂದು ಬಾಗಿನ ಅರ್ಪಿಸ್ರಿ. ಇದಕ್ಕಿಂತ ಸಂತೋಷ ಇನ್ನೇನೂ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ಕಡೆ ನೀರು ನೋಡೋದೇ ಅಪರೂಪ ನಮ್ಮೂರ ಕಡೆ, ಅಂದರೆ ಕೋಲಾರ ಡಿಸ್ಟಿಕ್ಕು. ಸೊ ತುಂಬ ಖುಷಿ ಆಗ್ತಿದೆ. ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೂ, ಎಲ್ಲರ ಜೊತೆ ಇಲ್ಲಿ ಎಂಜಾಯ್ ಮಾಡೋಕ್ಕೂ ಒಂಥರ ಡಿಫ್ರೆಂಟಾಗಿ ಅನಿಸ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಎಂಜಾಯ್ ಮಾಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಜಾಸ್ತಿ ಖುಷಿ ಆಯಿತು. ವೆಂಕಟಾಪುರ, ವೆಂಕಟಾಪುರ ಸೊಸೆ ನಾನು. 3ನೇ ಸರ್ತಿ ಬಾಗಿನ ಅರ್ಪಿಸ್ತಾ ಇದ್ದೀನಿ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ದೀಪಾವಳಿ ದಿವಸನೇ ಕರೆ ಕೋಡೆ ಹೋಯ್ತು. ಚಂದ, ತುಂಬ ಖುಷಿ ಆಗ್ತಾ ಇದೆ.
ನಮಸ್ಕಾರ ಸರ್. ಮಂಜುನಾಥ್ ರೆಡ್ಡಿ ಅಂತ, ಅಡ್ವೊಕೇಟು, ಎನ್ ವೆಂಕಟಾಪುರ ಗ್ರಾಮ. 2003 ಈ ಕೆರೆ ಕೊಡೆ ಹೋಗಿತ್ತು, ಅದು ಬಿಟ್ಟರೆ 2017 ಆಫ್ಟರ್ 3 ವರ್ಷ ಆದಮೇಲೆ ಈ ಕೊಡೆ ಹೋಗಿದೆ. ಇದು ಒಂದು ಸಂತೋಷದ ವಿಷಯ ಆಯಿತಾ. ಈ ಮಲ್ಲೇಕುಪ್ಪ ಮತ್ತು ವೆಂಕಟಾಪುರ ಗ್ರಾಮ ಏನಿದೆ, ಈ ಎರಡು ಗ್ರಾಮನೂ ಒಂದು ಅಣ್ಣ ತಮ್ಮದ್ರ ಥರ ಸೌಹಾರ್ದಯುತವಾಗಿ ಪ್ರೀತಿ ವಿಶ್ವಾಸ ಎಲ್ಲದರಲ್ಲೂ ಸುಮಾರು ಒಂದು 100 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ವಿಷಯ ಇದು. ಹಾಗಿದ್ರೂ ಸಹಿತ ಕೆಲವು ಸಮಸ್ಯೆಗಳಂತೂ ಇದೆ. ಈ ಇದುವರೆಗೂ ಸಮಸ್ಯೆ ಅಂತೂ ಬಗೆಹರಿದಿಲ್ಲ ನೋಡಿ. ಈ ಕೋಡಿ ಏನೋಗ್ತಾ ಇದೆ, ನೆಂಗ್ಲಿವರೆಗೂ ಇದೆ ಕೋಡಿ. ಇದು ಈ ಕೋಡಿ ಒಂದು 3 ಚೆಕ್ ಡ್ಯಾಮ್ ಮಾಡಿಬಿಟ್ರೆ ಸುಮಾರೊಂದು 3 ಹಳ್ಳಿಗಳಿಗೆ ತುಂಬ ಉಪಯುಕ್ತವಾಗಿರುತ್ತೆ. ನೀರು ಬಂದಿದೆ, ಸಂತೋಷ. ಆದರೆ ಒಂದು 6 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು, ಒಂದು ಚೆಕ್ ಡ್ಯಾಮು ಅಂತ ಮಾಡಿದ್ರೆ ಸುಮಾರೊಂದು 20 ಬೋರ್ವೆಲ್ಲು, 20 ಬಾವಿ ಒಂದು ಹಳ್ಳಿಗೆ ಉಪಯೋಗ ಆಗುತ್ತೆ. ದಯವಿಟ್ಟು ಜಿಲ್ಲಾಡಳಿತ, ತಾಲೂಕಾಧಿಕಾರಿಗಳು, ದಂಡಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಗಮನ ವಹಿಸಿ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೋಬೇಕು ಅಂತ ನಾನು ಕಳಿಕಳಿಯ ಮನವಿಯನ್ನು ಈ ಎರಡೂ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೀನಿ. ಇದು ಒಳ್ಳೆಯ ಒಂದು ಪ್ರಶ್ನೆ ನೀವು ಕೇಳಿದ್ದು. ನಾನು ಏನು ಹೇಳ್ತೀನಿ ಅಂದರೆ, ಈ ಸುಮಾರು ಈ ಮರಳು ಮಾಫಿಯಾ ಏನಿದೆ ಅದರಿಂದ ಸುಮಾರು ಗುಂಡಿಗಳು ಬಿದ್ದೋಗಿದೆ. ಈ ಕೆರೆ ಒಂದು ಸೌಂದರ್ಯನ ಹಾಳಾಗಿದೆ. ಒಂದು 20 ವರ್ಷದಿಂದ ಏನು ಒಂದು ಸೌಂದರ್ಯ ಇತ್ತು, ಆ ಸೌಂದರ್ಯ ಇವಾಗ ಉಳಿಸ್ಕೊಂಡು ಬಂದಿಲ್ಲ ನಾವು. ಇವಾಗ ಏನಿದೆ ಈ ಕೆರೆ 104 ಎಕರೆ ವಿಸ್ತೀರ್ಣವಾದ ಕೆರೆ, ಸುಮಾರು ಒಂದು 20-30 ಎಕರೆ ಒಂದು ಅತಿಕ್ರಮವಾದ ಪ್ರವೇಶವನ್ನು ಮಾಡಿದ್ದಾರೆ. ಇದರಲ್ಲಿ ಹೂಳೆತ್ತಿ ಗಿಡ ಗಂಟೆ ಒಂದು ಕೆರೆ ಕಟ್ಟೆ ಏನಿದೆ ಅದೊಂದು 3 ಅಡಿಯನ್ನು ಎತ್ತರಿಸಿ ಈ ಒಂದು ಹಳ್ಳನ ಎಲ್ಲನೂ ಒಂದು ಪ್ರಕೃತಿ ಸೌಂದರ್ಯವಾಗಿ ಒಂದು ಅಭಿವೃದ್ಧಿಪಡಿಸಿದ್ರೆ ತುಂಬ ಉಪಯುಕ್ತವಾಗುತ್ತೆ. ನಾನೇನು ಹೇಳಿದೆ ಈ ಚೆಕ್ ಡ್ಯಾಮನ್ನು ಒಂದು 3 ಚೆಕ್ ಡ್ಯಾಮನ್ನು ಮಾಡಿದ್ರೆ ಅದೂ ಸಹಿತ ಒಂದು ಒಳ್ಳೆ ಒಂದು ಉಪಯೋಗ ಆಗುತ್ತೆ. 3 ಹಳ್ಳಿಗೆ ಒಂದು ಒಳ್ಳೆ ಉಪಯೋಗ ಆಗುತ್ತೆ. ಕೆರೆ ಇರ್ಬೋದು, ನೀರು ಇರ್ಬೋದು, ಬಟ್ ಇದು ಒಂದು ಅಭಿವೃದ್ಧಿಪಡಿಸ್ಬೇಕು ಅಂತ ಒಂದು ನಾನು ಒಂದು ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಪದ್ಮಮ್ಮ ಎಂತ ನಿಕ್ಕೆ 89 ಎನ್ನಿ ಕಿತಾಲ್ ನೀವು ಸರಿ ನಿನ್ನೆ ಸೂಸಿ ನಾವು ಓನೆ ಸುಮಾರು ಹೆಪ್ಪು ಎನ್ನಿ ಕಿತಾಲ್ ಸೂಸಿ ನಾವು 89 ಹೋಗ 50 ತಡೋಲ್ಲ ಅನ್ನ ಸೂಸಿ ಅಂತ 50 ತಡೋಲ್ಲ ಅನ್ನ ಮೊದಲ ಕಾಲಂಲೋ ವಸ್ತಾ ವಸ್ತಾ ಮಲ್ಲಿ ಇಬ್ಬರು ಲೇದು ಇಬ್ಬರು ಚಾನಾಲಯ ನಿಂಡಿ ಚಾನಾಲಯ ಇಬ್ಬರು 10-15 ಇದೆ ನೀರಂತ ವಚ್ಚಿ ಆಟಲಾಡ್ಕೊಂಡಾ ಉಂಟ್ರ ಏನ್ಮಲ್ ತಳ್ಕೊಂಡು ವಸ್ತಾ ಉಂಟು ಆವಲು ಏನ್ಮಲ್ಲಿ ತಳ್ಕೊಚ್ಚೇವಿ ಮೇಪೇವಿ ಇದಂತಾ ಪಡಕಲು ಕೋಸೇವಿ ಕಟ್ಲು ಕೊಟ್ಟೇವಿ ಪೂಜ ಚೇಸ್ತಾ ಉಂಟ್ರಾ ಪೂಜ ಚೇಸ್ತಾ ಉಂಟು ಪೂಜ ನನ್ನ ಬಾಗಿನ ಇಡಿಸ್ತಾ ಉಂಟ್ರಾ ಚಾಟ್ಲು ಉಂಟ್ರೆ ಈ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.